ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಧನಮ್ಮ. ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಮತ್ತು ಕೊಲೆಗೈದ ನರಹಂತಕರಿಗೆ ಗಲ್ಲು ಶಿಕ್ಷೆ ವಿಧಿಸುವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸುವ ಮಹಿಳೆಯರಿಗೆ ಭದ್ರತೆ ನೀಡುವಂತೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ಜಿಲ್ಲಾಧಿಕಾರಿಗೆ ಮನವಿ ಕೂಡ ಸಲ್ಲಿಸಲಾಯಿತು. ಕೊಲೆ ಮಾಡಿದ ಮರ ಅಂತ ಇದ್ರೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಮಹಿಳೆಯನ್ನು ಅತ್ಯಾಚಾರ ಮಾಡಿದ ಮರ ಅಂತ ಇದ್ರೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಅತ್ಯಾಚಾರಕ್ಕೆ ಒಳಗಾದ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಕ್ಕೆ ಒಳಗಾದ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಲೇಬೇಕು. ಅನಾಚಾರ ಮಾಡಿದಂತ ಮರ ಅಂತ ಇದ್ರೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಒಂದು ದೇಶದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರ್ಬೋದು, ದಬ್ಬಾಳಿಕೆ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಇದು ಮೊದಲನೇದಲ್ಲ ಮತ್ತು ಕೊನೆಯದಲ್ಲ. ಯಾಕಪ್ಪ ಅಂತಂದ್ರೆ ಈ ದೇಶದ ಸಾಮಾನ್ಯ ಹೆಣ್ಮಗಳು ಹಿಡ್ಕೊಂಡು ಯಾವುದೇ ಒಬ್ಬ ಹೆಣ್ಮಗಳು ತನಕನು ಪ್ರತಿಯೊಂದು ವಿಚಾರದಲ್ಲಿ ಆ ಒಂದು ಹೆಣ್ಮಗಳು ಅನಾಚಾರಕ್ಕೆ ಅತ್ಯಾಚಾರಕ್ಕೆ ಪ್ರತಿ ಕ್ಷಣನೂ ಕೂಡ ಒಳಪಡ್ತಾ ಇರ್ತಾರೆ. ಆ ಒಂದು ಒಳಪಡುವಂತ ಹೆಣ್ಣು ಮಗಳಿಗೆ ಒಂದು ಧ್ವನಿಯಾಗಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಇವತ್ತು ಹೋರಾಟ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ನಮ್ಗೆ ಹೆಮ್ಮೆ ಇದೆ. ನಾವೆಲ್ಲರೂ ಕೂಡ ಈ ದೇಶದ ಹೆಣ್ಣು ಮಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಆ ಒಂದು ಹೋರಾಟಕ್ಕೆ ಇವತ್ತು ಬೆಂಬಲ ನೀಡಿದಂತ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ, ಎಲ್ಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೂ, ಸಹೋದರರಿಗೂ ಸಹೋದರರಿಗೂ ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನೀವೆಲ್ಲರೂ ಕೂಡ ಇವತ್ತು ಧ್ವನಿಯಾಗ್ತಿರೋದು ಒಂದು ವಿಚಾರಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಹೆಣ್ಣಿನ ಪರವಾಗಿ ನೀವೆಲ್ಲರೂ ಕೂಡ ಇವತ್ತು ಧ್ವನಿಯಾಗ್ತಾ ಇದ್ದೇನೆ. ಇವತ್ತು ಇಂಥ ಒಂದು ಕ್ಷಣ ಬರ್ತದಂತೇಳಿ ನಾವ್ಯಾರು ಕೂಡ ನಿರೀಕ್ಷಿಸಿಲ್ಲ. ಆದ್ರೂ ಕೂಡ ಈ ಒಂದು ವಿಚಾರ ಇವತ್ತು ತುಂಬಾ ನೋವಿನಿಂದ ನಾವು ಹೇಳ್ತಾ ಇದ್ದೀವಿ. ಇವತ್ತ ಮೆಡಿಕಲ್ ವಿದ್ಯಾರ್ಥಿನಿ ಇವತ್ತು ಒಂದು ಸಾಮಾನ್ಯ ಒಂದು ಕೋರ್ಸ್ ತಗೊಂಡು ಒಂದು ವಿದ್ಯಾಭ್ಯಾಸ ಮುಗಿಸಿ ಆ ಒಂದು ವಿದ್ಯಾರ್ಥಿನಿ ತನ್ನ ಒಂದು ಬದುಕು ಕಟ್ಕೋಬೇಕಾದ್ರೆ ಎಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಐತಿ ಅಂತೇಳಿ ತಮಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಸಾಮಾನ್ಯ ವರ್ಗದ ಒಂದು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅಷ್ಟು ಕಷ್ಟ ಇರುವಂತಹ ಸಂದರ್ಭದಲ್ಲಿ ಇವತ್ತು ಈ ಒಂದು ವ್ಯಾಪಾರಸ್ಥ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಲಕ್ಷಾಂತರ ರೂಪಾಯಿ ಅಲ್ಲ, ಸಾವಿರಾರು ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಗೌರಿನ ಹನಿಯ ಒಂದೊಂದು ರೂಪಾಯಿಯನ್ನು ಕೂಡಿಸಿ ಇವತ್ತು ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಇವತ್ತು ನಮಗೆಲ್ಲರೂ ಕೂಡ ಮೆಡಿಕಲ್ ಓದಿಸತಕ್ಕಂಥದ್ದು ಈ ದೇಶದ ಒಂದು ಉಪಾಭ್ಯಾಸ. ಅಂತ ಒಂದು ಹೆಣ್ಣು ಮಗಳ ಮೇಲೆ ಈ ದೇಶವನ್ನ ಕಾಪಾಡಬೇಕು. ಈ ದೇಶದ ಬಡ ಜನರಿಗೋಸ್ಕರ ನಾನು ಅವರ ಆರೋಗ್ಯ ದೃಷ್ಟಿಯಿಂದ ನಾನು ಇವತ್ತು ಕೆಲಸ ಮಾಡಬೇಕು. ಈ ದೇಶದ ಪರವಾಗಿ ಕೆಲಸ ಮಾಡ್ತಿರ್ಬೇಕಂತ ಒಬ್ಬ ಸಾಮಾನ್ಯ ಹೆಣ್ಮಗಳಲ್ಲ, ಡಾಕ್ಟರ್ ಓದಿರ್ತಕ್ಕಂಥ ಹೆಣ್ಮಗಳ ಮೇಲೆ ಇಂಥ ಒಂದು ಅತ್ಯಾಚಾರ ಆಗ್ತದಪ್ಪ ಅಂತಂದ್ರೆ ಇನ್ನು ನಾವು ಈ ದೇಶದಲ್ಲಿ ಇದ್ದೀವಿ ಅಂತಕ್ಕಂಥದ್ದು ಇವತ್ತು ಅಧಿಕಾರಿ ವರ್ಗದವರು ಇವತ್ತು ಮನವರಿಕೆ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಮೆಡಿಕಲ್ ಓದಿರ್ತಕ್ಕಂತ ಹೆಣ್ಣು ಮಗಳು ಸಾಮಾನ್ಯವಾದಂತ ಹೆಣ್ಣು ಮಗಳಲ್ಲ. ಯಾಕಪ್ಪ ಅಂದ್ರೆ ಈ ನಾಡಿನ ಪ್ರತಿನಿಧಿಗಳು ಈ ಕ್ಷಣದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ 31 ವರ್ಷದ ಮುಂದಿತ ಎಂಬ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಇಬ್ಬರಿಂದ 3 ಜನ ಕೂಡಿ ಬಲಾತ್ಕಾರದಿಂದ ಅವಳನ್ನು ಕೊಲ್ತಾರೆ. ಅವಳನ್ನು ಕೊಲ್ಲುವ ಮೂಲಕ ಅವಳ ಕಣ್ಣಿನಲ್ಲಿ ಗ್ಲಾಸ್ ಪಿನ್ ಎಲ್ಲ ಹಾಕಿರ್ತಾರೆ. ಇದು ಎಷ್ಟೊಂದು ಕಾಮುಕ ಪಿಶಾಚಿಗಳ ರೀತಿಯಲ್ಲಿ ಆ ಹೆಣ್ಣು ಮಗಳ ಜೊತೆ ವರ್ತನೆ ಆಗಿದೆ. ಹೆಣ್ಣು ಮಕ್ಕಳು ಬಡವರಾಗಿ ಹುಟ್ಟಿದ್ದೆ ತಪ್ಪ. ಈ ಸಮಾಜದಲ್ಲಿ
ಬಡವರಿಗೆ ರಕ್ಷಣೆ ಇರಲಿಲ್ಲ. ಸರ್ಕಾರ ಅಲ್ಲಿರುವಂತ ಪಶ್ಚಿಮ ಬಂಗಾಳದ ಸರ್ಕಾರ ಇವತ್ತು ಇದು ಏನಂತ ಪ್ರೂವ್ ಮಾಡಕ್ ಹೊಂಟಿದೆ ಅಂದ್ರೆ ಸುಸೈಡ್ ಅಂತ ಪ್ರೂವ್ ಮಾಡಕ್ ಹೊಂಟಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ದಲಿತ ವಿದ್ಯಾರ್ಥಿ ಪರಿಷತ್. ಯಾಕಂದ್ರೆ ಮಹಿಳೆಯರು ಇವತ್ತು ಎರಡು ಇಲಾಖೆಗಳಿಗೆ ಮಾತ್ರ 24 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ, ಒಂದು ಪೊಲೀಸ್ ಇಲಾಖೆ, ಒಂದು ವೈದ್ಯಕೀಯ ಇಲಾಖೆ, ಎರಡೇ ಇಲಾಖೆ. ಅದಾದ ನಂತರ ಯಾರು ಕೂಡ 24 ಗಂಟೆ ಕೆಲಸ ಮಾಡಲಿಲ್ಲ. ಅದಕ್ಕಾಗಿ ಮಹಿಳೆಯರ ಸುರಕ್ಷಣೆಗೋಸ್ಕರ ಸರ್ಕಾರ ಕಟ್ಟುನಿಟ್ಟಾದ ಕಾನೂನನ್ನು ಈ ಕ್ಷಣದಿಂದ ತರಬೇಕು. ಈ ಕೊಲೆಗೆ ಆರೋಪಿಗಳಾದ ಕಾಮುಕ ಪಿಶಾಚಗಳನ್ನು ನಡು ಬೀದಿ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ದೇವ್ರ ಪೂಜೆ ಮಾಡ್ತೀರಿ, ಲಕ್ಷ್ಮಿ ಬೇಕು, ಸರಸ್ವತಿ ಬೇಕು, ಎಲ್ಲಾನು ಹೆಣ್ಣನ್ನ ಆರಾಧನೆ ಮಾಡ್ತೀರಿ. ಆದ್ರ ಹೆಣ್ಣನ್ನ ಯಾಕೆ ಈ ರೀತಿ ಲೈಂಗಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಮಾಡ್ತೀರಿ? ನಾವು ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನೀನೆ ರಕ್ಷಾಬಂಧನ ಕಟ್ಟಬೇಕು. ಏನ್ ಮಾಡ್ಬೇಕು? ಅಣ್ಣಂದಿರು ತಮ್ಮಂದಿರು ನಮ್ಮನ್ನ ರಕ್ಷಣೆ ಮಾಡ್ಬೇಕಂತ. ಈ ತರ ರಕ್ಷಾಬಂಧನ ಎಷ್ಟೋ ಗತ ಕಾಲದಿಂದ ಬರಬೇಕು. ಯಾರಾದ್ರೂ ರಕ್ಷಣೆ ಮಾಡಿದಾರ? ರಕ್ಷಣೆ ಮಾಡಿದ್ರೆ ಈ ರೀತಿ ನಾವು ದಿನ ವರ್ಷ ಪೂರ್ತಿ ರಕ್ಷಾಬಂಧನ ಆಚರಣೆ ಮಾಡೋ ಉದ್ದೇಶ ಏನ್ ಹಾಗಾದ್ರೆ? ಪುರುಷ ಸಮಾಜ ಯಾಕೆ ಹೆಚ್ಚಿಕೊತ್ತಿಲ್ಲ? ಅದಕ್ಕಾಗಿ ನಾನು ಹೇಳ್ತಿರೋದು ಒಂದೇ ವಿಷಯ ಏನಂದ್ರೆ, ಹೆಣ್ಮಕ್ಕಳು ಆತ್ಮರಕ್ಷಣಾ ಕಲೆಯನ್ನ ಕಲಿಬೇಕು. ಅವ್ರ ಜೊತೆ ಬಾಯ್ ಜೊತೆ ಏನು WWF ಆಡಂಗಿಲ್ಲ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು? ಕರಾಟೆ, ಟೈಕೊಂಡು, ಹೀಗೆ ದೈಹಿಕವಾದಂತಹ ಕಸರತ್ತುಗಳಿದಾವ. ಫಿಸಿಕಲಿ ನಾವು ಫಿಟ್ ಆದಾಗ ಮಾತ್ರ ಏನಾಗ್ತೀವಿ? ಸದೃಢ ಆಗ್ತೀವಿ. ಭಾರತದಲ್ಲಿರುವ ಎಲ್ಲ ಮಹಿಳೆಯರು ಇದು ಹೋರಾಟದ ಮತ್ತೆ ಇದಕ್ಕೆ ಯಾವುದೇ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಅಷ್ಟೇ ಸ್ಟ್ರೈಕ್ ಅಲ್ಲ, ಇದು ಪ್ರತಿಯೊಂದು ಪ್ರತಿಯೊಂದು ಭಾರತದ ಎಲ್ಲಾ ವಿದ್ಯಾರ್ಥಿ ಮೆಡಿಕಲ್ ಫೀಲ್ಡ್ ಹಂಗ ಹಿಂಗ ಏನು ಅಲ್ಲ. ಒಬ್ಬಕಿ ಹೆಣ್ಮಗಳು ಯಾರೇ ಆಗ್ಲಿಕ್ಕಿ, ಯಾರೇ ಅಂದ್ರೆ ಯಾರೇ ಆಗ್ಲಿಕ್ಕಿ, ಒಬ್ಬಕಿ ಹೆಣ್ಮಗಳು ಅಂತ ಪರಿ ಹೊಲಸ್ ಮಾಡಿ ಕೊಂಡಾರಂದ್ರ ಅವ್ರ ಎಷ್ಟ್ ಹೊಲಸ್ ಇರ್ಬೇಕು ಇವ ನೋಡ್ರಿ. ಅಲ್ಲ ಈಗಿನ ಕಾಲ ಹಂಗಿರ್ಬೇಕಂದ್ರ ಲಕ್ಷ್ಮಿ ಆಗಿರ್ಬಾರ್ದು, ಖಾಲಿ ಆಗಿರ್ಬೇಕು. ಯಾಕಂದ್ರೆ ಲಕ್ಷ್ಮಿ ಆಗಿದ್ರೆ ಯೂಸ್ ಎಷ್ಟು ತಗೋತಾರ ಅಂತ ಈಗ ಗೊತ್ತಲ್ಲ. ಆಗೈತಿ ಲಕ್ಷ್ಮಿ ಆಗಿರ್ಬೇಕು, ಖಾಲಿ ಆಗಿರ್ಬೇಕು. ನೀವೇ ಎಲ್ಲರೂ ಯೋಚನೆ ಮಾಡಿ, ಅದಕ್ಕೆ ನೀವು ಪ್ರೊಟೆಕ್ಷನ್ ನೀವ ಮಾಡ್ಬೇಕು. ಬ್ರದರ್ ಸಿಸ್ಟರ್ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ, ಬಟ್ ನಿಮಗ್ ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕು, ನಿಮಗ್ ನೀವೇ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಷ್ಟೇ. ಲಕ್ಷ್ಮಿ ಆಗಿರೋದ್ರಿ, ಯಾರು ಈಗ ಖಾಲಿ ಆಗಿರಿ. ವಿಚಾರದ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ. ಇವತ್ತು ನಮ್ಮ ಹೋರಾಟ ಯಾವುದೋ ಒಬ್ಬ ವ್ಯಕ್ತಿಯ ಪರ ಅಲ್ಲ, ಯಾವುದೋ ಒಂದು ಸಿದ್ಧಾಂತದ ಪರ ಅಲ್ಲ, ಯಾವುದೋ ಒಬ್ಬ ವಿಚಾರವಾದಿಗಳ ಪರ ಅಲ್ಲ. ಇವತ್ತು ಈ ದೇಶದ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡುವಂತ ಒಂದು ಮನಸ್ಥಿತಿ ಅದಲ್ಲ, ಆ ಮನಸ್ಥಿತಿಯ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಸರ್, ತಮ್ಮಲ್ಲಿ ನಾವು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇರುವಂತ ವಿದ್ಯಾರ್ಥಿನಿಗೆ ಇವತ್ತು ರಕ್ಷಣೆ ಇಲ್ಲಪ್ಪ ಅಂತಂದ್ರೆ ಇವತ್ತು ನಮ್ಮ ಒಂದು ವ್ಯವಸ್ಥೆ ಆಗಿರ್ಬೋದು, ನಮ್ಮ ರಾಜಕಾರಣಿಯ ಒಂದು ಸ್ಥಿತಿ ಆಗಿರ್ಬೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ ನೀವೇ ಇವತ್ತು ಮನವರಿಕೆ ಮಾಡ್ಕೋಬೇಕು. ಇವತ್ತು ನಮ್ಮ ಜೊತೆಗಿರ್ತಕ್ಕಂಥ ಒಬ್ಬ ಮಹಿಳೆ ಮೇಲೆ ಅದು ಕ್ರೂರವಾಗಿ ಅತ್ಯಾಚಾರ ಅನಾಚಾರ ಮಾಡ್ತಾರಪ್ಪ ಅಂತಂದ್ರೆ ಇಂಥ ಮನಸ್ಥಿತಿಗಳನ್ನು ನೀವು ಯಾವ ರೀತಿಯಾಗಿ ನೀವು ಮಹಿಳೆಯರಿಗೆ ಭದ್ರತೆಯನ್ನು ನೀಡ್ತಾ ಇದ್ದೀರಿ, ಯಾವ ಒಂದು ಕಾನೂನನ್ನು ತರ್ತಾ ಇದ್ದೀರಿ, ಅದರ ಮೇಲೆ ನೀವು ಇವತ್ತು ಮಾತಾಡಬೇಕಾಗ್ತದೆ ಅಂತೇಳಿ ನಾನು ಇವತ್ತು ಕೇಳ್ಕೊತಾ ಇದ್ದೇನೆ. ಇದು ಒಬ್ಬ ಹೆಣ್ಣು ಮಗಳ ಮೇಲೆ ಆದಂಥ ಒಂದು ಘಟನೆಯನ್ನು ಉದ್ದೇಶಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ. ಈ ಒಂದು ಪ್ರತಿ ದೇಶದ ಒಬ್ಬ ಹೆಣ್ಣು ಮಗಳ ಪರವಾಗಿ ಈ ಒಂದು ಧ್ವನಿಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಮೆಡಿಕಲ್ ಓದುವಂತಹ, ನರ್ಸಿಂಗ್ ಓದುವಂತಹ ತುಂಬ ಜನ ಹೆಣ್ಣು ಮಕ್ಕಳು ಇವತ್ತು ಹಗಲು ಅನ್ನೋದೇ ರಾತ್ರಿ ಅನ್ನೋದೇ ಈ ದೇಶಕ್ಕಾಗಿ ದುಡಿತಾ ಇದ್ದಾರೆ. ಅಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಈ ಒಂದು ಹಾಸ್ಪಿಟ್ಲ್ ವ್ಯವಸ್ಥೆಯಲ್ಲಿ
ಯಾವಾಗ ಬೇಕಾದ್ರೂ ಅವ್ರಿಗೆ ಕೆಲ್ಸಕ್ಕೆ ತಗೋತಾರೆ, ಯಾವಾಗ ಬೇಕಾದ್ರೆ ಅವ್ರಿಗೆ ಬಿಡಿಸ್ತಾರೆ. ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಒಂದು ಪೇಮೆಂಟ್ ಅನ್ನು ಕೊಡೋದಿಲ್ಲ. ಅಂತ ಒಂದು ವ್ಯವಸ್ಥೆ ಕೂಡ ಈ ದೇಶದಲ್ಲಿ, ಈ ಒಂದು ಜಿಲ್ಲೆಯಲ್ಲಿ ಕೂಡ ಇದೆ. ಆ ಒಂದು ವ್ಯವಸ್ಥೆಯನ್ನ ಸರಿಪಡಿಸುವ ಒಂದು ವಿಚಾರವಾಗಿ ತಾವು ಮುಂದಿನ ದಿನಮಾನಗಳಲ್ಲಿ ಕ್ರಮವನ್ನ ಕೈಗೊಳ್ಬೇಕಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಆ ಹೋರಾಟಕ್ಕೆ ಸ್ಪಂದಿಸಿ ಇವತ್ತು ನಮ್ಮ ಜೊತೆಗೆ ಇದ್ದಂತ ತಮಗೆ ತುಂಬಾ ತುಂಬಾ ಹೃದಯದ ಧನ್ಯವಾದ ಸಲ್ಲಿಸಿ ನಾವು ಇವತ್ತು ಮನವಿ ಮಾಡ್ಕೊತಾ ಇದ್ದೇವೆ. ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ನಾವು ಹೋರಾಟ ಮಾಡ್ತಿರ್ತಕ್ಕಂಥ ಇದು ಮೊದಲನೇದಲ್ಲ. ನಾವು ಮಾನವತ್ವದ ಪರವಾಗಿ ಪ್ರತಿದಿನ ಪ್ರತಿ ಕ್ಷಣನೂ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಕೋಲ್ಕತ್ತಾದ ಒಂದು ವೈದ್ಯ ಆದಂತಹ ಹೆಣ್ಣು ಮಗಳ ಮೇಲೆ ಏನಿವತ್ತು ಅತ್ಯಾಚಾರ ಆಗಿದೆ, ಆ ಒಂದು ಅತ್ಯಾಚಾರ ವಿರೋಧಿಸಿ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಇಂಥ ಒಂದು ಅತ್ಯಾಚಾರ ಮಾಡುವಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂಥ ಮನಸ್ಥಿತಿಯ ವಿರುದ್ಧವಾಗಿ ಸರ್ಕಾರ ಆಗಲಿ, ಇವತ್ತು ನಮ್ಮನ್ನು ಆಡಳಿತವಾಗಲಿ, ಯಾರೂ ಕೂಡ ಯಾವುದೇ ಕಾನೂನನ್ನು ಜರುಗಿಸಿ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಇನ್ನೂ ಈ ದೇಶದಲ್ಲಿ ಜೀವಂತ ಇಲ್ಲ ಅಂತೇಳಿ ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೇವೆ. ಈ ಒಂದು ದೇಶದ ಪ್ರತಿ ಹೆಣ್ಣು ಮಗಳ ಮೇಲೆ ಪ್ರತಿ ಕ್ಷಣನೂ ಕೂಡ ಯಾವುದೇ ರೀತಿಯಲ್ಲಿ ಆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಅನಾಚಾರ ಪ್ರತಿ ಕ್ಷಣನೂ ಆಗ್ತಿರ್ತದೆ. ಆ ಒಂದು ಅತ್ಯಾಚಾರ ಆಗ್ತಕ್ಕಂಥ ಮನಸ್ಥಿತಿಗಳನ್ನ ಮಟ್ಟ ಹಾಕೋದ್ರಲ್ಲಿ ವಿಶೇಷವಾದಂತಹ ಒಂದು ಕಾನೂನನ್ನು ಈ ಒಂದು ಸರ್ಕಾರಗಳು ತಗೋಬೇಕು. ಆ ಒಂದು ಕಾನೂನು ತಗೊಂಬಂದು ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡುವ ಮುಖಾಂತರ ಪ್ರತಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕುವಂತಹ ಒಂದು ಅವಕಾಶ ನೀಡಬೇಕಂತೇಳಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹೇಳೋದಿಷ್ಟ, ಗೌರ್ಮೆಂಟ್ ಆಕ್ಷನ್ ತಗೋರಿ, ಒಬ್ರಿಗೆ ಆಕ್ಷನ್ ತಗೋರಿ, ಒಬ್ರಿಗೆ ತಗೋರಿ ನೀವು, ಅದು ಎಲ್ಲರಿಗೂ ಒಬ್ಬೊಬ್ರು ಸಿಂಗಲ್ ಪರ್ಸನ್ಗೂ ಗೊತ್ತಾಗಬೇಕು. ಹಿಂಗೆ ಮಾಡಿದ್ರೆ ಅವ್ರ ಮೈಂಡ್ನಾಗ ಜಸ್ಟ್ ಥಾಟ್ ಮಾತ್ರನೇ ಗೊತ್ತಾಗಬೇಕು, ಹಿಂಗೆ ಮಾಡಿದ್ರೆ ನಮಗೂ ಹಿಂಗೆ ಅಂತ ಗೊತ್ತಾಗಬೇಕು ಅವರಿಗೆ. ಅವಾಗ ಇಂಥವೆಲ್ಲ ಸ್ಟಾಪ್ ಆಗವು. ಒಂದು ಸತ ಆ್ಯಕ್ಷನ್ ತಗೋರಿ ನೀವು, ಆ್ಯಕ್ಷನ್ ತೊಗೊಂಡಾಗ ಇದೆಲ್ಲಾಗೈತಿ. ಇಷ್ಟು ಮತ್ತೆ ಇಲ್ಲ ಅಂದ್ರೆ ಇಷ್ಟು ಮಾಡಿದ್ದು ಎಲ್ಲ ನಾವು ವೇಸ್ಟ್. ಯಾಕಂದ್ರೆ ಆ್ಯಕ್ಷನ್ ಎದು ತೊಗೊಳತ್ತಿಲ್ಲ ನೀವು, ಆ್ಯಕ್ಷನ್ ತಗೋರಿ, ಆಮೇಲೆ ನೆಕ್ಸ್ಟ್ ಆಗೋದು ಆಗ್ತೈತಿ. ಎಲ್ಲ ಹೆಣ್ಮಕ್ಳಿಗೆ ಗೌರವಿಸ್ಬೇಕು. ಯಾವ ಥರ ಇದು ಈಗ ಮಾಡತ್ತಾರಲ್ಲ, ಯಾವ ಥರ ಗೌರವ ಕೊಡತ್ತಾರ ಅಂದ್ರೂ ನನಗಂದ್ರೂ ಗೊತ್ತಾಗತ್ತಿಲ್ಲ, ನನಗಲ್ಲ ಯಾರಿಗೂ ಗೊತ್ತಾಗತ್ತಿಲ್ಲ. ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ, ಏನಿಲ್ಲ, ಒಂದು ಏನು ಮಾತಾಡ್ಬೇಕಂತ ಗೊತ್ತಾಗಂಗಿಲ್ಲ ಇವ್ರಿಗೆ. ಏನು ಹೇಳ್ತೀನಿ ಹೆಣ್ಮಕ್ಳೇ ಹೇಳ್ತೀನಿ, ಹೆಣ್ಮಕ್ಳು ಈಗ ಎಲ್ಲರಿಗೂ ಹೇಳ್ತೀನಿ, ಲಕ್ಷ್ಮಿ ಆಗಿರ್ರಿ ಅಂತ ಹೇಳ್ತಾರ ಅವ್ರು. ಲಕ್ಷ್ಮಿ ಆಗಿದ್ರೆ ಒಂಚೂರು ಈಗ ನಿಮ್ದು ನಿಮ್ಮ ಪ್ರೊಟೆಕ್ಷನ್ ನೀವೇ ಮಾಡ್ಕೋರಿ, ಆಮೇಲೆ ಮುಂದಿನ ಮುಂದೆ ನೆಕ್ಸ್ಟ್ ಈಗ ಆ್ಯಕ್ಷನ್ ಏನು ತಗೋತಾರ ನೋಡಿ. ಸ್ವಲ್ಪ ದಿನ ಆದ್ಮಾಗ ಇದೆಲ್ಲ ಮತ್ತೆ ವಾಪಸ್ ಸ್ವಲ್ಪ ದಿನ ಎಲ್ಲ ಹೋರಾಟ ಮಾಡ್ತಾರೆ, ಆಮೇಲೆ ಆಗ್ತೈತಿ ಅದು ಅದು ಬಿಟ್ಟು ಈಗ ಎಷ್ಟು ಈಗ ಮಾಡಿದ್ದು ಏನಿದು, ನಾವೆಲ್ಲ ಇಷ್ಟು ಹೋರಾಟ ಮಾಡ್ತೀವಿ, ಅದು ಯೂಸ್ ಏನು? ಅದಕ್ಕೆ ಹೇಳ್ತೀನಿ ನಿಮ್ಮ ಪ್ರೊಟೆಕ್ಷನ್ ನೀವೇ ಮಾಡ್ಕೋರಿ, ಲಕ್ಷ್ಮಿ ಆಗಿರ್ಬೇಡ್ರಿ, ಕಾಳಿ ಆಗಿರಿ, ನೋಡು ಮತ್ತೆ. ಹೋರಾಟ ಮಾಡ್ತಿದ್ವಲ್ಲ, ಮೇನ್ ಉದ್ದೇಶ ಏನಂತಂದ್ರೆ ನಮ್ಗೆ ಜಸ್ಟಿಸ್, ನ್ಯಾಯ ಬೇಕು ನಮ್ಗೆ. ನಮ್ಮ ದೇಶ ಮಾತೃ ದೇವೋಭವ ಅಂತ ಪೂಜಿಸ್ತಾ, ಆದ್ರೆ ಈಗ ಹೆಣ್ಣಿಗೆ ಎಲ್ಲಿದೆ ನ್ಯಾಯ? ಇದೆ ಕುರುಡಾದಂತಹ ಈ ಸರ್ಕಾರಕ್ಕೆ ಒಂದು ಧಿಕ್ಕಾರವಿರಲಿ. ಯಾವಾಗ ನಮ್ಮ ದೇಶದಲ್ಲಿ ಸ್ವತಂತ್ರ ಸಿಕ್ಕು 78 ವರ್ಷ ಆಯ್ತು. ಗಾಂಧೀಜಿಯವ್ರು ಹೇಳ್ತಾರೆ, ಯಾವಾಗ ಮಹಿಳೆ ಮಧ್ಯರಾತ್ರಿ ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರವಾಗಿ ನಡೆದು ಹೋಗ್ತಾಳೋ ಅವತ್ತ ನಮಗೆ ಸ್ವತಂತ್ರ ಸಿಗುತ್ತೆ ಅಂತಿದೆ. ನಾವೆಲ್ಲ ನೈಟ್ ಡ್ಯೂಟಿ ಅಂತ, ವೈದ್ಯಕೀಯ ವಿಭಾಗದಲ್ಲಿ ನೈಟ್ ಡ್ಯೂಟಿ ಅಂತ ಇರುತ್ತೆ, ಆ ಟೈಮ್ದಲ್ಲಿನೂ ಕೂಡ ಈ ರಕ್ಷಣೆ ಸಿಗ್ಲಿಲ್ಲ ನಮಗ. ಇದ್ರ ಮೇಲೆ ನಾವು ಸರ್ಕಾರದ ಮೇಲೆ ಹೇಗೆ ಭರವಸೆ ಮಾಡೋಣ? ಎಲ್ಲಿಂದ ನಾವು ಕಲಿಯಕ್ ಬರ್ತೀವಿ? ನಮಗೆ ರಕ್ಷಣೆ ಇರ್ಲಿಲ್ಲ ಅಂತಂದ್ರೆ ನಾವು ಈ ಸರ್ಕಾರಕ್ಕೆ ಒಂದು ಧಿಕ್ಕಾರ ಇರಲಿ ಅಂತ ನಾನು ಹೇಳ್ತಿದ್ದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.